ಹಾಯ್ ಹಲೋ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲ್ ಅಣ್ಣ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸದ್ಯಕ್ಕೆ ಕಾರಲ್ಲಿ ಕೂತ್ಕೊಂಡು ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರೋಕಂತ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ, ಸೆಲೆಬ್ರೇಷನ್ ಮೂಡಲ್ಲಿ ನಾನಿದ್ದೀನಿ. ತಮ್ಮೆಲ್ಲರಿಗೂ 1 ಮಿಲಿಯನ್ ರೀಚ್ ಆಗಿ ಗೋಲ್ಡನ್ ಪ್ಲೇ ಬಟನ್ ಬಂದಿರೋದು ಕೂಡ ನಾನು ನಿಮಗೆ ತೋರಿಸಿದೆ. ಬಟ್ ಅದನ್ನು ನಾನು ಓಪನ್ ಮಾಡಿರಲಿಲ್ಲ ಇದುವರೆಗೂ. ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಗೋಲ್ಡನ್ ಪ್ಲೇ ಬಟನ್ನ ಇವತ್ತು ಇವರು ಅನಾವರಣ ಮಾಡ್ತಾ ಇದ್ರೆ, ರಿವೀಲ್ ಮಾಡ್ತಾ ಇದ್ರೆ. ಸೊ ಅವ್ರ ಹತ್ರ ನಾನು ಹೋಗ್ತಾ ಇದ್ದೀನಿ, ಯಾರು ಅವರು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲ ಗೊತ್ತಾಗುತ್ತೆ. ಬನ್ನಿ ತಿಳ್ಕೋಣ. ಸಿಕ್ಕಾಪಟ್ಟೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಸರು ಮಾಡಿದಂತ ಇವರು, ತುಂಬಾ ಹೆಮ್ಮೆ ಆಗುತ್ತೆ ನಮ್ಮ ಮೈಸೂರಿನವರೇ ಅಂತಾನು ಕೂಡ ಹೇಳ್ಕೊಳ್ಳೋದಕ್ಕೆ. ಅವ್ರ ಕೈಲಿ ಇವತ್ತು ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ಈ ಒಂದು ಗೋಲ್ಡನ್ ಪ್ಲೇ ಬಟನ್ನ ನಾನು ರಿವೀಲ್ ಮಾಡಿಸ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ನಾನೀಗ ಅವರ ಒಂದು ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ಎಸ್, ಬನ್ನಿ. ಇವತ್ತು ರಿವೀಲ್ ಆಗ್ತಾ ಇದೆ ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ಗೋಲ್ಡನ್ ಪ್ಲೇ ಬಟನ್. ಕಮ ಆನ್. ಎಸ್, ಬಂದು ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಅವರು ಇಲ್ಲೇ ಇರ್ತಕ್ಕಂಥದ್ದು. ಅವ್ರು ಯಾರು ಅಂತ ನೀವು ತಿಳ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಾ. ಅಂತ ಒಬ್ಬರು ಸಾಧಕರು ಅಂತಲೇ ಹೇಳ್ಬೋದು ನಮ್ಮ ಮೈಸೂರಿನವರು. ಸೊ ಯಾರು ಅವರು ಅಂತ ಬನ್ನಿ, ನಾನು ಹಿಂಗೆ ತಗೊಂಡೋಗಿ ತಿಳಿಸ್ತೀನಿ. ಆ ಗೋಲ್ಡನ್ ಪ್ಲೇ ಬಟನ್ ಎತ್ಕೊಂಬೋಣ. ಎಸ್, ನಿಮ್ಮೆಲ್ಲರಿಗೂ ತೋರಿಸಿದೆ ವಿಡಿಯೋನಲ್ಲಿ. ಆ್ಯಕ್ಚುಲಿ ಇದೇ ಆ ಒಂದು ಗೋಲ್ಡನ್ ಪ್ಲೇ ಬಟನ್ನು. ಕೇಕ್ ಕೂಡ ತೊಗೊಂಡಿದ್ದೀವಿ ನಾವು. ಎಸ್, ಕಮ ಆನ್. ನಿಮ್ಗೆ ಅರ್ಧ ಗೊತ್ತಾಗಿರುತ್ತೆ ನಾವೆಲ್ಲಿ ಬಂದಿದ್ದೀವಿ, ಯಾರ ಕೈಲಿ ನಾವಿವತ್ತು ರಿವೀಲ್ ಮಾಡಿಸ್ತಾ ಇದೀವಿ ಅಂತ. ನೋಡಿ ಎಂತ ಅವ್ರು ಕೆಲಸ ಮಾಡೋ ಒನ್ ಆಫ್ ದಿಸ್ ಪ್ಲೇಸ್ ಇದು. ಸೊ ಇಲ್ಲಿಗೆ ನಾವು ಬಂದಿದ್ದೀವಿ. ಆ್ಯಕ್ಚುಲಿ ಇದಕ್ಕೆ ಮೂಲ ಕಾರಣ ಇವರೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನೋಡಿ ಇಲ್ಲಿದಾರಲ್ಲ, ನೋಡಿ ಗೊತ್ತಾಯ್ತು ಯಾರು ಅಂತ. ಇವರು ನಮಸ್ಕಾರ, ಹೇಗಿದ್ದೀರಾ? ನಮ್ದು ಕೈ ಏಟ್ ಆಗಿದೆ. ಏನಾಯ್ತು ಕೈ? ಯಾವ್ದು ನಾಯಿ ಮರಿ ಜೊತೆ ಆಟಾಡಕ್ ಹೋಗಿ ಗೇಟ್ ಮಾಡ್ಕೊಬಿಟ್ಟಿದ್ರು ಅಷ್ಟೇ. ರೀಸೆಂಟ್ ಆಗಿದ್ದ? ನಿನ್ನೆ ರಾತ್ರಿ ಆಯ್ತು. ಇವತ್ತು ಇಂಜೆಕ್ಷನ್ ತಗೊಂಡು ಕೆಲಸ ಮಾಡ್ತಿದ್ದೆ. ನೋಡಿ ಕಷ್ಟಪಟ್ಟು ಈ ಕೈ ನೋಡಿ ಸರ್. ಫಸ್ಟ್ ನಿಮ್ ಕೈ ನೋಡ್ಬೇಕು ಸರ್. ನಾನು ನಿಜವಲ್ವೇ? ಅಬ್ಬಾ, ಈ ಕಷ್ಟದಲ್ಲೂ ಕೆಲಸ ಮಾಡ್ತಾ ಇಲ್ಲ ಸರ್, ನಿಮ್ಗೆ ಏನು ಅನ್ಸಲ್ವಾ? ನಮ್ಗೆ ಕೆಲಸ ಮಾಡ್ದಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ? ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. 2 ಸಲ ರಜೆ ತಗೊಂಡ್ರೆ ನಾ ಏನೋ ದೊಡ್ಡ ತಪ್ಪು ಮಾಡ್ತಿದ್ದೀನಿ ಜೀವನದ ನೆನ್ಸ್ಬಿಡುತ್ತೆ. ಸಿಕ್ಕಾಪಟ್ಟೆ ಟೈಮ್ಗೆ ಟೈಮ್ಗೆ ಏನ್ ಗೊತ್ತಾ, ಇದು ಖುಷಿ ಇದು ಜಾಸ್ತಿ ನನಗೆ ಕೆಲಸ ಅಷ್ಟೇ. ಇವತ್ತು ಬಹಳ ಮುಖ್ಯವಾಗಿ ಬಂದಿರೋ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಆರ್ ಜೆ ಸುನಿಲ್ ಪ್ರ್ಯಾಂಕ್ ವಾಲ್ಸ್ ಅಂತ. ನಾನು ಕೇಳಿದ್ ಸರ್ ನಿಮ್ದು, ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ನಿಮ್ಮದು ಬಂದ್ರೆ ನಾವು ಫಸ್ಟ್ ಕೇಳ್ಕೊಂಡೆ ಮುಂದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನೀವು ಕೇಳ್ತಿರೋದಕ್ಕೆ. 1 ಮಿಲಿಯನ್ ಸಬ್ಸ್ಕ್ರೈಬ್ ಆಗಿದ್ರೆ ಸರ್, ಕಂಗ್ರಾಚುಲೇಷನ್ ಮಿಲಿಯನ್. ಅದಕ್ಕೆ ಯೂಟ್ಯೂಬ್ ಇಂದ ಒಂದು ಗೋಲ್ಡನ್ ಪ್ಲೇ ಬಟನ್ ಅಂತ ಕೊಡ್ತಾರೆ. ಸೊ ಅದು ಬಂದು ತುಂಬಾ ದಿನ ಆಗಿತ್ತು. ನಿಮ್ಮನ್ನ ಕ್ಯಾಚ್ ಹಾಕೋದು ಹೆಂಗಾಗ್ಬಿಟ್ಟಿದಪ್ಪ ಅಂದ್ರೆ, ಅಯ್ಯೋ ಎಲ್ಲೂ ಸಿಕ್ಕಲ್ಲ. ಸೊ ಅದನ್ನ ನಾನು ಇವತ್ತು ನಮ್ಮೆಲ್ಲ ನಗುವ ಮುಗ್ಧ ಮನಸ್ಸುಗಳ ಕಡೆಯಿಂದ ನಿಮ್ಮ ಕೈಲಿ ನಿಮ್ಮ ಅಮೃತ ಹಸ್ತದಿಂದ ಅದನ್ನ ನಾನು ರಿವೀಲ್ ಮಾಡಿಸ್ಬೇಕು ಅಂತ. ನಾನು ತೆಗೆದು ನೋಡಿಲ್ಲ ಆಕ್ಚುಲಿ, ಆಲ್ರೆಡಿ 1.5 ತಿಂಗಳಾಗಿದೆ ಅದು. ಸಾರಿ ನಿಮ್ಗೆ. ಅಯ್ಯೋ ಸಾರ್, ನೀವು ಸಾರಿ ಕೇಳಬಾರ್ದು. ನಿಮ್ದು ನೋಡಿ ಪಾಪ ಈಗಲೂ ಕೆಲಸ ಮಾಡ್ತಾನೆ ಇದ್ರಿ ನೀವು. ನಿಮ್ಮ ಕೈಲಿ ಒಂದು ಸೆಲೆಬ್ರೇಷನ್, ಈ ಒಂದು ಗೋಲ್ಡನ್ ಪ್ಲೇ ಬಟನ್ ರಿವೀಲ್ ಮಾಡಿಸ್ಬೇಕು. ನಾವು ಇದನ್ನ ನೆರವೇರಿಸ್ಕೊಡ್ಬೇಕು ದಯವಿಟ್ಟು. ಹಾಗೆ ಸರ್, ನನ್ನ ಸೌಭಾಗ್ಯ. ಇಲ್ಲ ಸರ್, ನಮ್ಮ ಸೌಭಾಗ್ಯ, ನಮ್ಮ ಜನಗಳ ಒಂದು ಆಸೆನೂ ಕೂಡ ಅದು. ತುಂಬಾ ಖುಷಿ ಪಡ್ತಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡಿ ಇವತ್ತು ಸಡನ್ ಆಗಿ ನಾನು ಮೇಡಮ್ ಕಾಲ್ ಮಾಡಿದೆ, ಬಂದ್ಬಿಡಿ ಅಂತಂದ್ರು. ಟಕ್ ಅಂತ ಇದು ಇದು ಪ್ಲಾನ್ ಮಾಡಿದಲ್ಲ, ನಿಜ ಸಡನ್ ಆಗಿ ಆಗ್ತಿರೋದು. ನನಗೂ ತುಂಬಾ ಖುಷಿ ಇದೆ. ಸರಿ ಎಲ್ಲ ಮಾಡೋಣ ಸರ್, ಇಲ್ಲಿ ಬನ್ನಿ. ಅಲ್ಲಿ ಇದಿದೆ ಸಖತ್ತಾಗಿದೆ ಸರ್, ಪ್ಲೀಸ್ ಬನ್ನಿ. ಆಕ್ಚುಲಿ ಇದೆಲ್ಲ ಮಾಡಿ ಮಾಡಿ ಅಲ್ಲೆಲ್ಲ ಹೋಗಿರುತ್ತೆ, ಒಂದೊಂದು ಇಲ್ಲಿರುತ್ತೆ ಸರ್. ಓಹೋ, ಅದೇ ಒಂದು ಚೂರ್ ಏನಾದರೂ? ಇಲ್ಲ, ಇದು ಇದು ಫೈಬರ್, ಇವು ಬ್ರಾನ್ಸ್ ಅಲ್ಲಿ ಕಾಸ್ಟಿಂಗ್ ಆಗುತ್ತೆ ಇದು. ಬ್ರಾನ್ಸ್ ಕಾಸ್ಟಿಂಗ್ ಆಗುತ್ತೆ ಸರ್. ಇದನ್ನ ನೋಡ್ಕೊಂಡೆ ನೀವು? ಇದು ಇಂಡಿಯಾ ಗೇಟ್ ಅಲ್ಲಿ ಇದೆಯಲ್ಲ. ಇಲ್ಲ, ಅದು ಬೇರೆ, ಡೈರೆಕ್ಟ್ ಆಗಿ ಮಾಡಿದ್ದು ದೊಡ್ಡದು, 30 ಅಡಿ ಅದು, ಕಲ್ಲಿಂದ ಅದು, ಗ್ರಾನೈಟ್ ಅದು. ಇದಾದ್ಮೇಲೆ ಒಂದೊಂದು ಬೇರೆ ಬೇರೆ ಕೇಳ್ತಾರೆ ಅಲ್ಲಿಗೆ, ಹುಡುಗರು ಟ್ರೈನಿಂಗ್ ಕೊಡ್ಬೇಕಾದ್ರೆ ಅದು ಮ್ಯೂಸಿಯಂ, ಇದು ರೈಲ್ವೆ ಮ್ಯೂಸಿಯಂಗೆ ಒಂದೊಂದೊಂದ್ ಕಡೆ. ಸಕ್ಕದಾಗಿದೆ ಸರ್ ಪ್ಲೇಸ್ ಮಾತ್ರ. ಗಾರ್ಡನ್ ಎಲ್ಲ ನೀವೇ? ನಾವೇ ಕುಟ್ಟಿ ಕುಟ್ಟಿ ಮಾಡೋದು ಕುತ್ಕೊಂಡು. ಇದೆಲ್ಲ ನಮ್ದೆ ಕಲ್ಲುಗಳು ಇರ್ತದಲ್ಲ, ಅದನ್ನ ಇಡೋದು, ಅದನ್ನ ಟೇಬಲ್ ಮಾಡ್ಕೊಳ್ಳೋದು. ನೈಸ್ ಸರ್, ನೈಸ್ ಸರ್. ಆಕ್ಚುಲಿ ನಮ್ದು ಪ್ರ್ಯಾಂಕ್ ಕಾಲ್ಸ್ ಅಂತ ಮಾಡಿ ಮಾಡಿ ಅದನ್ನೇ ನಮ್ದು. ಇದೆಲ್ಲ ನಾನು ತುಂಬಾ ಕೇಳ್ತೀನಿ ನಿಮ್ದನ್ನ. ಓ, ನಿಮ್ದು ಬಗ್ಗೆ ಇಂಟ್ರಡಕ್ಷನ್ ಏನ್ ಬೇಡಿ, ನಮ್ಗೆ ನೋಡಿರ್ಲಿಲ್ಲ ಅಷ್ಟೇ. ವಾಯ್ಸ್ ಮಾಡೋ ಕೆಲಸ ಎಲ್ಲ ಗೊತ್ತು ನಮ್ಗೆ. ನಂಗೆ ನಿಜವಾಗ್ಲೂ ಒಂಥರ ತುಂಬಾ ಖುಷಿಯಾಗಿರೋ ಮೂಮೆಂಟ್ ನನಗಂತೂ. ಯಾಕಂದ್ರೆ ಇವಾಗಿಂದ ಸೋಶಿಯಲ್ ಮೀಡಿಯಾದಲ್ಲಿ ಸರ್ 10 ಲಕ್ಷ ಮಾಡ್ಬೇಕು ಅಂದ್ರೆ, ಅದು ಸರ್ 10,000 ಮಾಡದೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ಎಸ್ ಯಾ, ತುಂಬಾ ತುಂಬಾ ಖುಷಿ.
ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಡೆಡಿಕೇಶನ್, ನಿಮ್ಮ ಕ್ರಿಯೇಟಿವಿಟಿಗೆ. ಸರ್, ನಿಮ್ಮ ಮುಂದೆ ನಮ್ದೇನಿಲ್ಲ ಸರ್. ಅಯ್ಯೋ, ಆ ರೀತಿ ಇಲ್ಲ ಸರ್. ನಾವು ಈಗ ನಾವೇ ನಿಮ್ದು ಇಷ್ಟಪಡ್ತೀವಿ ಅಂದ್ಮೇಲೆ ನೀವು ನಮ್ದು ಇಲ್ಲಿ ಎಲ್ಲನೂ ಬೇಕು ಸೊಸೈಟಿಗೆ ಸರ್. ಎಸ್, ಬಹಳ ಖುಷಿ ಆಯ್ತು. ಸೊ 1 ಮಿಲಿಯನ್ ಇದ್ದು 10 ಮಿಲಿಯನ್ ಆಗ್ಲಿ ಸರ್. ಆಲ್ ದಿ ಬೆಸ್ಟ್. ಸೊ ಥ್ಯಾಂಕ್ ಯು. ನಿಮ್ದೊಂದು ಸಿಗ್ನೇಚರ್ ಬೇಕು. ಆಕ್ಚುಲಿ ತುಂಬಾ ಖುಷಿ ಪಡ್ತಿದ್ದೆ. ಒಂದು ಯಾರನ್ನ ತುಂಬಾ ಮಿಸ್ ಮಾಡ್ತಾ ಸರ್? ನಮ್ಮ ತಂದೆ ಸರ್. ನಾವು ಕೆಲಸ ಶುರು ಮಾಡಿದ್ದೆ ನಾನು, ನಮ್ಮ ತಂದೆಯವ್ರ ಕೈಲಿ ಒಂದು ಸಭಾ ಸಂಸ್ಕೋಬೇಕು ಅನ್ನೋ ಒಂದೇ ವಿಷಯಕ್ಕೆ ನಾವು ಕೆಲಸ ಶುರು ಮಾಡಿದ್ದೆ. ಇವತ್ತು ಇದೀರ ಹೆಂಗಿರ್ತೈತೆ ಸರ್? ಖುಷಿ ಅಂದ್ರೆ ಅವ್ರದ್ದು ಸರ್. ನಮ್ಮ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಕರೆಸಿ ಅವರು ಎಲ್ಲರಿಗೂ ಒಂಥರ ಅಂದ್ರೆ ನಿಜವಾದ ಖುಷಿ ಪಡ್ತಿದ್ದಂದ್ರೆ ಅವ್ರೆ. ಇವತ್ತು ನಮ್ಮ ತಂದೆ ಹುಟ್ಟಪ್ಪ ಇವತ್ತು. ನೋಡಿ ನಮ್ದೆಂತ ಇದು. ಓಕೆ, ಹೆಂಗ್ ಸೆಲೆಬ್ರೇಟ್ ಮಾಡ್ತೀರ ಸರ್ ಅವ್ರ ಬರ್ಡೇ? ಸರ್, ಇದೇ ರೀತಿ ಅವ್ರ ಸಮಾಧಿ ಹತ್ರ ಹೋಗಿ ಕೇಕ್ ಕಟ್ ಮಾಡಿ. ಚೆನ್ನಾಗಿಲ್ಲ, ಕಲ್ಲು ಹಿಡ್ದು ಹಿಡ್ದು ಉಳಿ ಸುತ್ತಿಗೆ ಹಿಡ್ದು ನಮ್ಗೆ ಕಷ್ಟ ಆಗತ್ತೆ ಪೆನ್ ಇಟ್ಕೊಳಕ್ಕೆ. ತುಂಬಾ ತುಂಬಾ. ಸರ್, ನೆಕ್ಸ್ಟ್ ಏನಿದೆ ಸರ್ ಪ್ಲಾನ್? ಈಗ ಫಸ್ಟ್ ರಾಮ್ಲಲ್ಲ ಆಯ್ತು, ಮೇಲೆಲ್ಲ ಇದೆಲ್ಲ ನೆಕ್ಸ್ಟ್. ಅಲ್ಲ ಅಲ್ಲ, ಇದ್ರಲ್ಲಿ ಅಯೋಧ್ಯನಲ್ಲಿ ಇದೇನೆ ಮೂರ್ನಾಲ್ಕು ಬರ್ತಾವೆ ಇನ್ನ. ರಾಮ ಪರಿವಾರ ಪರಿವಾರ ದೊಡ್ಡವ್ರು ಬರ್ತಾರೆ. ಒಂದು ಕೇಕ್ ಕಟ್ ಮಾಡೋಣ ಸರ್. ನಮ್ಮ ಮೈಸೂರು ಜನಗ, ನಮ್ಮ ಚಾನೆಲ್ ಎಲ್ಲ ವೀಕ್ಷಕರ ಪರವಾಗಿ ಎಲ್ಲರಿಗೂ ಸಂತೋಷ, ಆರೋಗ್ಯ ಎಲ್ಲರಿಗೂ, ನಮ್ಮ ರಾಜ್ಯ ಜನತೆಗೆ. ಸರ್, ನಮಗೂ ನಮ್ಮ ಕಡೆ ರಾಮರ ದಯ ಪಾಲಿಸಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ನಿಮ್ಮ ಅತ್ಯಮೂಲ್ಯವಾದ ಟೈಮ್ ಕೊಟ್ಟಿದ್ದಕ್ಕೆ ನಮಗೆ, ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರ ಪರವಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್.